ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಕ್ಷಗಳು ಸಖತ್ ಆಕ್ಟಿವ್ ಆಗ್ತಿವೆ. ಮಂಡ್ಯ ಗೌರ್ತಿ ಬಿಜೆಪಿ ಸೇರ್ಪಡೆಗೆ ವೇದಿಕೆ ಸಜ್ಜಾಗ್ತಿದೆ. ಇವರಿಗೆ ಕೇವಲ ಊಹಾಪೋಹ ಅನ್ನುವಂತಿದ್ದ ಈ ವಿಚಾರ ಈಗ ಮೂರ್ತ ರೂಪ ಪಡೆದುಕೊಂಡಿದೆ. ಆದರೆ ಸುಮಲತಾ ಮಾತ್ರ ಗುಟ್ಟನ್ನ ರಟ್ಟು ಮಾಡಿಲ್ಲ. ಬೆಂಬಲಿಗರ ಜೊತೆ ಗೌರ್ತಿ ಸೀಕ್ರೆಟ್ ಚರ್ಚೆ. ಸುಮಲತಾ ಬಿಜೆಪಿ ಸೇರ್ಪಡೆ ಫಿಕ್ಸ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನದ ಕಹಳೆ ಮೊಳಗಿಸಿದ್ದ ಸಂಸದೆ ಸುಮಲತಾ ಇದೀಗ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಬಿಜೆಪಿ ಸೇರ್ಪಡೆ ಬಗ್ಗೆ ಸಖತ್ ಚರ್ಚೆಯಾಗ್ತಿದೆ. ಇಡೀ ಮಂಡ್ಯದಲ್ಲಿ ಇದೇ ವಿಚಾರ ಈಗ ಹಾಟ್ ನ್ಯೂಸ್. ಮಗನ ರಾಜಕೀಯ ಭವಿಷ್ಯ, ತಮ್ಮ ಮುಂದಿನ ಅಸ್ತಿತ್ವಕ್ಕಾಗಿ ಬಿಜೆಪಿ ಸೇರಲು ರೆಡಿಯಾಗಿದ್ದಾರಂತೆ ಸುಮಲತಾ. ಮೊನ್ನೆಯಷ್ಟೇ ಸಿಎಂ ಭೇಟಿ ಮಾಡಿದ್ದ ಸುಮಲತಾ ಇವತ್ತು ಮಂಡ್ಯದ ಮದ್ದೂರಿನಲ್ಲಿ ಸಂಸದರ ನಿಧಿ ಹಂಚಿಕೆ ನೆಪದಲ್ಲಿ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ರು. ಆಹ್ವಾನ ಇದೆ, ಆದರೆ ಇನ್ನೂ ನಿರ್ಧರಿಸಿಲ್ಲ ಅಂತಾನೆ ಬಿಜೆಪಿ ಸೇರುವ ಸುಳಿವನ್ನು ಕೊಟ್ರು ಸುಮಲತಾ. ಇಲ್ಲ, ಅಶ್ವಥ್ ನಾರಾಯಣ ಅವರು ಅವ್ರ ಪಾರ್ಟಿಗೆ ಬಂದ್ರೆ ಸ್ವಾಗತ ಅನ್ನುವಂತ ಮಾತನ್ನ ಹೇಳಿದ್ದಾರೆ, ನಿಜ. ಆದ್ರೆ ಅದರ ಬಗ್ಗೆ ನಾನು ಒಂದು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ದಲ್ಲಿ ಅಥವಾ ಏನೋ ಇವಾಗ ಸೇರ್ಪಡೆ ಆಗ್ತೀನಿ ಅನ್ನುವಂತ ವಿಚಾರ ಏನೋ ಮಾತಾಡಲಿಲ್ಲ. ಇವಾಗ ಜನ ಆ ತರ ಹೇಳಿದ್ರೆ ಇಲ್ಲ ನೀವೊಂದು ಪಕ್ಷಕ್ಕೆ ಸೇರಬೇಕು ಆವಾಗಲೇ ನಮಗೂ ಒಂದು ಶಕ್ತಿ ಬರುತ್ತೆ ಅನ್ನೋದಾದರೆ ಆವಾಗ ನಾನು ಯೋಚನೆ ಮಾಡಬೇಕು. ಈಗ ಬೇರೆ ಬೇರೆ ಕಡೆಗೂ ಹೋಗಬೇಕಾಗಿದೆ, ನಾನು ಎಲ್ಲ ಕಡೆಗೂ ಒಂದು ಪ್ರವಾಸ ಮಾಡಿ ಅಲ್ಲಲ್ಲಿ ಜನಾಭಿಪ್ರಾಯನ ನಾನು ಒಂದು ಸಂಗ್ರಹಣ ಮಾಡಿ ಆಮೇಲೆ ನಾನು ಡಿಸೈಡ್ ಮಾಡಿ. ಇಲ್ಲ, ಅದು ಅವ್ರು ಬಿಟ್ಟಿತ್ತು. ನನ್ನ ವೈಯಕ್ತಿಕ ಅಭಿಪ್ರಾಯ ರೀ, ಯಾರೇ ಇದ್ರು ಈಗ ನೋಡಿ ಅಭಿಷೇಕ್ ಸಿನಿಮಾಗೆ ಬರಬೇಕಾದ್ರೂ ನಾವೇನು ಅವನಿಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ. ಅವ್ರು ನಾವು ಯಾವತ್ತೂ ಅವ್ರಿಗೆ ಹೇಳಿದ್ದಿಷ್ಟೇ, ನೀನು ಕಷ್ಟಪಟ್ಟು ನಿನಗೆ ಇಂಟ್ರೆಸ್ಟ್ ಇರೋ ಕಡೆ ನೀನು ಸ್ವಂತ ದುಡಿಮೆಯಲ್ಲಿ ನೀನು ಬೆಳಿಬೇಕೇ ಹೊರತು ನಾವು ನಿಂತ್ಕೊಂಡು ಅದನ್ನು ಮಾಡಿಕೊಡಲ್ಲ. ಇನ್ನು ಬೆಂಬಲಿಗರ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನು ನೋಡೋದಾದರೆ, ಚುನಾವಣೆ ಸಮೀಪಿಸುತ್ತಿದ್ದು ನಿರ್ಧಾರ ಅತ್ಯಗತ್ಯವಾಗಿದೆ. ಬಿಜೆಪಿ ಸೇರಿದ್ರೆ ಕ್ಷೇತ್ರದ ಜನ ಸ್ವೀಕರಿಸ್ತಾರ? ಕ್ಷೇತ್ರದಲ್ಲಿ ಈ ಬಗ್ಗೆ ಜನರ ಒಲವು ಯಾವ ರೀತಿ ಇದೆ? ಅಭಿಷೇಕ್ ರಾಜಕೀಯ ಎಂಟ್ರಿಗೆ ಇದು ಅಗತ್ಯನ? ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಜನಾಭಿಪ್ರಾಯ ಹೇಗಿದೆ? ಈ ಎಲ್ಲ ವಿಚಾರದಲ್ಲಿ ತಮ್ಮ ಬೆಂಬಲಿಗರ ಜೊತೆ ಸುಮಲತಾ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಇತ್ತ ಸುಮಲತಾರನ್ನ ಪಕ್ಷಕ್ಕೆ ಆಹ್ವಾನ ಮಾಡಿದ್ದೇವೆ ಅನ್ನೋದನ್ನ ಬಿಜೆಪಿ ಎಂಎಲ್ಸಿ ಯೋಗೇಶ್ವರ್ ಕೂಡ ಸ್ಪಷ್ಟಪಡಿಸಿದ್ರು. ಕೂಡ ಸುಮಲತಾ ಅವ್ರನ್ನ ಆಹ್ವಾನ ಮಾಡಿದ್ದೀವಿ, ನಾವೇನಿಲ್ಲ ಸುಳ್ಳು ಅಂತ ಏನು ಹೇಳಲ್ಲ. ಸುಮಲತಾ ಅವ್ರನ್ನ ಆಹ್ವಾನ ಮಾಡಿದ್ದೀವಿ, ತೀರ್ಮಾನ ಅವ್ರದ್ದು. ಪಕ್ಷಕ್ಕೆ ಸಪೋರ್ಟ್ ಮಾಡಿ ನಮ್ಮ ಪಕ್ಷನೂ ಕೂಡ ಅವ್ರ ಗೆಲುವಿಗೆ ಸಾಕಷ್ಟು ಹಿಂದೆ ಶ್ರಮ ವಹಿಸಿದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಾತಾವರಣ ಇದೆ, ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ, ಹಾಗಾಗಿ ತಾವು ಒಂದು ತೀರ್ಮಾನ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನೋಡೋಣ ಅವ್ರು ಏನು ತೀರ್ಮಾನ. ಮೇ 15ರಂದು ಮಂಡ್ಯದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ನಡೆಯಲಿದೆ. ಅದೇ ಸಮಾವೇಶದಲ್ಲಿ ಸುಮಲತಾ ಬಿಜೆಪಿ ಸೇರ್ತಾರೆ ಅನ್ನೋ ಸುದ್ದಿನೂ ಇದೆ. ನೋಡೋಣ ಮಂಡ್ಯ ರಾಜಕೀಯದಲ್ಲಿ ಏನೇನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.